ಹಾಯ್ ಫ್ರೆಂಡ್ಸ್, ಒಂದು ನೇಮಕಾತಿ ಇದೆ ನೋಡಿ ಶಿಕ್ಷಕರದು, ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೋಡಿ ಫ್ರೆಂಡ್ಸ್, ಈ ಒಂದು ರಿಕ್ರೂಟ್ಮೆಂಟ್, ಈ ಒಂದು ನೇಮಕಾತಿ ಆಗ್ತಾ ಇರೋದು BLD ಸಂಸ್ಥೆಗೆ. ಓಕೆ, BLD ಸಂಸ್ಥೆ ನೋಡಿ, ಒಂದು ರೆಪ್ಯೂಟೆಡ್ ವೆರಿ ಸ್ಟ್ರಾಂಗ್ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ ಇದು. ಓಕೆ, ಭಾಳ ಚೆನ್ನಾಗಿ ಎಜುಕೇಷನ್ ಕೊಡ್ತಾರೆ ಇಲ್ಲಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಪ್ರಕಟಣೆ ಏನು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಇವರ ಜ್ಞಾಪನ. ಸೊ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ 2022-08 ಅದರ ಅನ್ವಯ ಎಷ್ಟು ಹುದ್ದೆಗಳು ಖಾಲಿ ಇವೆ, ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ಸೊ ಪೇಮೆಂಟು ಎಲ್ಲ ಫ್ರೆಂಡ್ಸು ಗೌರ್ಮೆಂಟ್ದು ಇರುತ್ತೆ ಫ್ರೆಂಡ್ಸ್, ಇದು ಗೌರ್ಮೆಂಟ್ದೆಲ್ಲ ಫೆಸಿಲಿಟಿ ಇರುತ್ತೆ, ಗೌರ್ಮೆಂಟ್ ಪೇಮೆಂಟ್ ಕೊಡುತ್ತೆ. ಇದಕ್ಕೆ ಹುದ್ದೆಗಳವೇ ನೋಡಿ ಫ್ರೆಂಡ್ಸ್, ಶಿಕ್ಷಕರು BSc BEd ಏನು ಗಣಿತ ಸಾಮಾನ್ಯ ಗುಂಪಿಗೆ, ಆಮೇಲೆ 2 ಕನ್ನಡ ಮಾಧ್ಯಮಕ್ಕೆ ಒಂದು ಪೋಸ್ಟ್ ಇದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟು ಸಹಶಿಕ್ಷಕರು RBVHS BEd BD ಹಿಂದಿ ಒಂದು ಸಬ್ಜೆಕ್ಟ್ಗೆ ಏನು 2A PH ಕ್ಯಾಂಡಿಡೇಟು, ಕನ್ನಡ ಮಾಧ್ಯಮ ಒಂದು ಪೋಸ್ಟು. ನೆಕ್ಸ್ಟು ಸಹಶಿಕ್ಷಕರು BSc BEd ವಿಜ್ಞಾನ CBZ ಸಾಮಾನ್ಯ ಮಹಿಳೆ, ಕನ್ನಡ ಮಾಧ್ಯಮ ಒಂದು ಪೋಸ್ಟು. ಸಹಶಿಕ್ಷಕರು BA BEd ಸಮಾಜ ವಿಜ್ಞಾನ 3B ಗ್ರಾಮೀಣ ಬೇಕು, ಕನ್ನಡ ಮಾಧ್ಯಮ ಒಂದು ಪೋಸ್ಟ್ ಇದೆ. ಸಹಶಿಕ್ಷಕರು BSc BEd ಗಣಿತ ವಿಷಯ ಸಾಮಾನ್ಯ ಗ್ರಾಮೀಣ ಬೇಕು, ಕನ್ನಡ ಮಾಧ್ಯಮ ಆ್ಯಂಡ್ ಒಂದು ಪೋಸ್ಟ್ ಇದೆ. ಆಮೇಲೆ BA BEd ಸಮಾಜ ವಿಜ್ಞಾನ ಪರಿಶಿಷ್ಟ ಜಾತಿ ಗ್ರಾಮೀಣ, ಕನ್ನಡ ಮಾಧ್ಯಮ ಒಂದು ಪೋಸ್ಟು. RBVHS BA BED ಹಿಂದಿ ಸಬ್ಜೆಕ್ಟ್ಗೆ ಒಂದು ಸಾಮಾನ್ಯ ಕನ್ನಡ ಮಾಧ್ಯಮ ಪೋಸ್ಟ್ ಇದು ಗುಂಪಿಗೆ ಗುಂಪು ಇರಬೇಕು ಅವ್ರದ್ದು, ಅಂದರೆ ಕಾಸ್ಟು. ಕನ್ನಡ ಮಾಧ್ಯಮ ಒಂದು ಪೋಸ್ಟು. ನೆಕ್ಸ್ಟು BA BEd ಸಮಾಜ ವಿಜ್ಞಾನ 2A ಮಹಿಳೆ ಇರಬೇಕು, ಕನ್ನಡ ಮಾಧ್ಯಮ ಒಂದು ಪೋಸ್ಟು. ಆಮೇಲೆ BSc BEd ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪೋಸ್ಟ್ ಬೇಕು, ಸಾಮಾನ್ಯ ಮಹಿಳೆಯದು, ಕನ್ನಡ ಮಾಧ್ಯಮ ಒಂದು ಪೋಸ್ಟು. BSc BEd ಗಣಿತ ಪರಿಶಿಷ್ಟ ಪಂಗಡ ಗ್ರಾಮೀಣ, ಕನ್ನಡ ಮಾಧ್ಯಮ ಒಂದು ಪೋಸ್ಟು. ಆಮೇಲೆ BA BEd ಉರ್ದು ಮಾಧ್ಯಮ ಉರ್ದು ಸಬ್ಜೆಕ್ಟ್ ಸಂಬಂಧಿಸಿದಂತೆ ಟೀಚ್ ಮಾಡಬೇಕು, ಸಾಮಾನ್ಯ ಗ್ರಾಮೀಣ, ಕನ್ನಡ ಮಾಧ್ಯಮ ಆ್ಯಂಡ್ ಉರ್ದು ಸಬ್ಜೆಕ್ಟು ಇರಬೇಕು ಅವ್ರದು ಒಂದು ಪೋಸ್ಟು. BSc BEd ಗಣಿತ 3A ಮಹಿಳೆ, ಕನ್ನಡ ಮಾಧ್ಯಮ ಒಂದು ಪೋಸ್ಟು. BSc BEd ಗಣಿತ ಸಾಮಾನ್ಯ ಯೋಜನಾ ನಿರಾಶ್ರಿತ ಅಂದರೆ PDP, ಸೊ ಕನ್ನಡ ಮಾಧ್ಯಮ ಒಂದು ಪೋಸ್ಟು ಫ್ರೆಂಡ್ಸ್. ನೆಕ್ಸ್ಟ್ BA BEd ಕನ್ನಡ ಪರಿಶಿಷ್ಟ ಮಹಿಳೆ, ಆಮೇಲೆ ಒಂದು ಪೋಸ್ಟ್ ಇದೆ. ಆಮೇಲೆ ನೋಡಿ ಸಹಶಿಕ್ಷಕರು BA BEd ಸಮಾಜ ವಿಜ್ಞಾನ ಸಾಮಾನ್ಯ ಮಹಿಳೆ ಒಂದು ಪೋಸ್ಟು, ಒಂದು ಕನ್ನಡ ಸಬ್ಜೆಕ್ಟ್ ಕನ್ನಡ ಮಾಧ್ಯಮ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಮರು ಪ್ರಕಟಣೆ. ಸೊ ಮೊತ್ತಮ್ಮ ಪ್ರಕಟಣೆ ಮಾಡ್ತಾಯಿದ್ರೆ ಈ ಪೋಸ್ಟ್ಗೆ ಶಿಕ್ಷಕರು ಸಿಕ್ಕಿಲ್ಲ ಅಂತೇಳಿ. ಸಹಶಿಕ್ಷಕರು BA BEd ಇಂಗ್ಲೀಷು ಸಾಮಾನ್ಯ ಮಾಜಿ ಸೈನಿಕರು ಬೇಕಾಗಿದ್ದಾರೆ, ಕನ್ನಡ ಮಾಧ್ಯಮ ಒಂದು ಪೋಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಸೂಚನೆ ನೋಡಿ ಫ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟು, ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿ ಸರ್ಕಾರದ ನಿಯಮಾನುಸಾರವಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಲಕೋಟೆ ಮೇಲೆ ದಪ್ಪಕ್ಷರಗಳಲ್ಲಿ ಹುದ್ದೆ ಹೆಸರನ್ನು ನಮೂದಿಸಬೇಕು. ಅರ್ಜಿ ಸಲ್ಲಿಸುವ ವಿಧಾನ ನೋಡಿ, ಅರ್ಹ ಅಭ್ಯರ್ಥಿಗಳು ತಮ್ಮ ಸಂಪೂರ್ಣ ವಿವರದ ಸ್ವಂತ ಕೈಬರಹ ಅರ್ಜಿಯೊಂದಿಗೆ ಏನು ಟೈಪ್ ಮಾಡಿಸ್ಬಾರ್ದು ಫ್ರೆಂಡ್ಸ್, ಕೈಬರಹದನ್ನೇ ಬರೀಬೇಕು ನಿಮ್ಮ ಹ್ಯಾಂಡ್ ರೈಟಿಂಗ್ಗೆ. ತಮ್ಮ ಶೈಕ್ಷಣಿಕ ವಿದ್ಯಾರ್ಥಿ ಬದಿರಬೇಕು, ಜಾತಿ ಪ್ರಮಾಣ ಪತ್ರ, ಜನ್ಮ ದಾಖಲೆ, ಇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳು, ಅಂದರೆ NSS, NCC ಹಿಂಗೇನಾದರೂ ಸರ್ಟಿಫಿಕೇಟ್ಸು, ಸೋಷಿಯಲ್ ವರ್ಕ್ ಮಾಡಿದ್ದು ಏನಾದರೂ ಇದ್ದರೆ, ರಿಲೇಟೆಡ್ ಟು ನಿಮ್ಮ BA BEd ಏನಾದರೂ ಅಚೀವ್ಮೆಂಟ್ ಮಾಡಿದರೆ. ಓಕೆ, ನೆಕ್ಸ್ಟ್ ದೃಢೀಕರಿಸಿದ ನಕಲುಗಳೊಂದಿಗೆ, ದೃಢೀಕರಿಸಿದ ಅಂದರೆ ಒಂದು ಸೈನ್ ಮಾಡಿರ್ಬೇಕು KZ ಆಫೀಸರ್ದು. 1,000 ರೂಪಾಯಿ ಯಾರಿಗೆ, 2A ದವರಿಗೆ, ಸಾಮಾನ್ಯದವರಿಗೆ 2B, 3A, 3B ದವರಿಗೆ, ಹಾಗೂ 500 ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಮಾಜಿ ಸೈನಿಕರುಗಳಿಗೆ 500 ರೂಪಾಯಿ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ DDಯೊಂದಿಗೆ ಪ್ರಧಾನ ಕಾರ್ಯದರ್ಶಿಗಳು BLD ಸಂಸ್ಥೆ ವಿಜಯಪುರಿವರ ಹೆಸರಿಗೆ ಬರೆದು ಅರ್ಜಿಯ ಜತೆಗೆ ಲಗತ್ತಿಸಿ ಈ ಪ್ರಕಟಣೆ ಪ್ರಕಟಗೊಂಡ 21 ದಿವಸಗಳ ಒಳಗಾಗಿ ಈ ಕೆಳಗಿನ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿಯ ಪ್ರತಿಯೊಂದನ್ನು ಅಗತ್ಯ ದಾಖಲೆಗಳ ಸಹಿತವಾಗಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಯಪುರ ಇವರಿಗೆ ನಿಗದಿತ ಸಮಯದೊಳಗೆ ಅರ್ಜಿ ಸಲ್ಲಿಸಬೇಕು. ಇನ್ನು 20 ದಿನ ಟೈಮ್ ಫ್ರೆಂಡ್ಸ್. ಓಕೆ, ಅರ್ಜಿ ಸಲ್ಲಿಸುವ ವಿಳಾಸ ನೋಡಿ ಕೊಟ್ರು, ಪ್ರಧಾನ ಕಾರ್ಯದರ್ಶಿ BLD ಸಂಸ್ಥೆ, ಆಡಳಿತ ಕಚೇರಿ ಶ್ರೀ ಬಂಗಾರಮ್ಮ ಸಜ್ಜನ ಆವರಣ, BM ಪಾಟೀಲ್ ರಸ್ತೆ, ಸೋಲಾಪುರ, ಬಿಜಾಪುರ್. ಓಕೆ, ಬಂಜಾರ ರೋಡ್ ಅಂತಲೂ ಅಂತಾರೆ ಅದಕ್ಕೆ ನೋಡಿ. 20 ತಾರೀಕು ಪ್ರಕಟ ಆಗಿದೆ. ಸೊ ಇದು ಕೊಟ್ಟರೆ ನೇಮಕಾತಿಯನ್ನು ಸಂಪೂರ್ಣ ಅರ್ಹತೆ ಆಧರಿಸಿ ಮಾಡಲಾಗುವುದು, ಯಾವುದೇ ರೀತಿಯ ಪ್ರಭಾವ ಬೀರೋದನ್ನು ಅರ್ಹತೆ ಎಂದು ಪ್ರಭಾವ ಬೀರುದು, ಆದರೆ ರೆಕಮೆಂಡೇಷನ್ ಇಟ್ಟು ತರೋದು ವಶೀಲ ಚೂದ ಅದೆಲ್ಲ ನಡೆಯಲ್ಲ ಅಂತ ಕೊಟ್ಟಿರಿ. ಸೊ ಒಳ್ಳೆ ಇನ್ಸ್ಟಿಟ್ಯೂಟ್ ಫ್ರೆಂಡ್ಸ್, ಟ್ರೈ ಮಾಡಿ, ಒಳ್ಳೆ ಸ್ಯಾಲ್ರಿ ಇದೆ, ಒಳ್ಳೆ ಒಂದು ನಾಲೆಜ್ ಸಿಗ್ತೈತಿ, ಭಾರಿ ಕಾಲೇಜ್ಗಳು ಸ್ಕೂಲ್ಗಳು ಇವೆಲ್ಲ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್. ಮತ್ತೇನಾದರೂ ಬೇಕಾದ್ರೆ ಫ್ರೆಂಡ್ಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡತ್ತೀನಿ. ಸೊ ಅದೇ ರೀತಿ ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ. ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.